ಜ್ಞಾನ ಸೇವೆಗಾಗಿ ಮೀಸಲಿಟ್ಟವರು ವಿದ್ವಾಂಸರು. ಅಂತಹ 5 ಜನ ವಿದ್ವಾಂಸರು ಈ ವರ್ಷದ ಅನಂತ ಪದ್ಮನಾಭ, ಸುಜ್ಞಾನ ರತ್ನ ಮತ್ತು ಸಮಾಜ ರತ್ನ ಎಂಬ ಪ್ರಶಸ್ತಿಯನ್ನು ಸ್ವೀಕರಿಸಲಿಕ್ಕಿದ್ದಾರೆ. ಅದರಲ್ಲಿ ಮೊತ್ತ ಮೊದಲನೆಯವರು ಶ್ರೀಮಾನ್ ವೇದವ್ಯಾಸ ತಂತ್ರಿಗಳು. ಕಟೀಲು ಮೊದಲಾದ ಪ್ರದೇಶಗಳಲ್ಲಿ ತಮ್ಮ ತಂತ್ರ ಆಗಮ ಪ್ರಾವೀಣ್ಯವನ್ನು ವಿಶೇಷತಃ ಸೇವೆಯನ್ನು ನಡೆಸಿಕೊಂಡು ಬಂದಿರುವಂಥವರು. ಎರಡನೆಯವರು ಅಚ್ಚಡ ಶ್ರೀನಿವಾಸ ಆಚಾರ್ಯ. ಇವರು ಪಡುಬಿದ್ರೆ ಪುತ್ತಿಗೆಯಲ್ಲಿ ಜನಿಸಿ ಪೂರ್ಣಪ್ರಜ್ಞಾ ವಿದ್ಯಾಪೀಠದಲ್ಲಿ ಅಧ್ಯಯನವನ್ನು ಮಾಡಿ ಸಮಾಜಕ್ಕೆ ತುಂಬ ಜನ ವಿದ್ಯಾರ್ಥಿಗಳನ್ನು ಕೊಟ್ಟಿರುವವರು. ಇನ್ನು ಮೂರನೆಯವರು ಶ್ರೀ ಹರಿನಾರಾಯಣ ದಾಸ ಅಸರಣ್ಣ. ಇವರು ಎಲ್ಲರಿಗೂ ಕೂಡ ಚಿರಪರಿಚಿತರೇ. ಕಟೀಲಿನಲ್ಲಿದ್ದುಕೊಂಡು ದುರ್ಗಾದೇವಿಯ ಆರಾಧನೆಯನ್ನು ಮಾಡಿಕೊಂಡು ದುರ್ಗಾದೇವಿ ಅಜ್ಞಾನವನ್ನು ನಿವಾರಣೆ ಮಾಡಿ ಜ್ಞಾನವನ್ನು ಕೊಡತಕ್ಕಂಥವಳು. ಅದೇ ರೀತಿಯಲ್ಲಿ ಇವರು ಕೂಡ ತಮ್ಮ ಜ್ಞಾನ ಕಾರ್ಯಕ್ಕಾಗಿ ತಮ್ಮ ಜೀವನವನ್ನು ಮೀಸಲಿಟ್ಟಿದ್ದಾರೆ. ಅಂತಹ ಹರಿನಾರಾಯಣ ದಾಸ ಅಸರಣ್ಣರು. ಇನ್ನೊಬ್ಬರು ಧರ್ಮದರ್ಶಿ ಹರಿಕೃಷ್ಣ ಪುನರೂರು. ಇವರು ನಮ್ಮೆಲ್ಲರ ಹೆಮ್ಮೆ. ಸಮಾಜಕ್ಕಾಗಿ 100 ಮನೆಗಳನ್ನು ಕಟ್ಟಿ ಯಾವುದೇ ಒಂದು ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಎಷ್ಟೋ ಜನ ಬಡವರಿಗೆ ತಮ್ಮ ಸಂಪತ್ತನ್ನು, ದೇವರು ಕೊಟ್ಟ ಸಂಪತ್ತನ್ನು ಆಧುನಿಕ ಅರಸರಂತೆ ಅವರು ಪಟೇಲರಾಗಿ ತಮ್ಮ ಇಡೀ ಊರಿನ ಜವಾಬ್ದಾರಿಯನ್ನು ಹೊತ್ತು ಯಾರ್ಯಾರಿಗೆ ಯಾವ ಯಾವ ಅಪೇಕ್ಷೆ ಇದೆ ಅದನ್ನು ನೀಡಿದಂತಹ ಮಹಾನುಭಾವರು ಧರ್ಮದರ್ಶಿ ಹರಿಕೃಷ್ಣ ಪುನರೂರು ಇವರು. ಇನ್ನು ಕೊನೆಯವರು ರಘುಚಂದ್ರ ತೊಡ್ತಿಲ್ಲಾಯ. ಅನಾರೋಗ್ಯದ ನಿಮಿತ್ತ ಅವರಿಂದು ಸಭೆಗೆ ಹಾಜರಾಗಿಲ್ಲ. ಆದರೆ ಅವರ ವಿಶೇಷವಾದ ಸೇವೆ ಅದು ನಮ್ಮೆಲ್ಲರಿಂದಲೂ ಕೂಡ ಗಮನಿಸಬೇಕಾದಂಥದ್ದು. ಯಾಕಂದರೆ ತಿರುವನಂತಪುರದ ಅನಂತ ಪದ್ಮನಾಭನ ಸೇವೆಯನ್ನು ಮಾಡಿ, ಕುಕ್ಕೆಯ ಸುಬ್ರಹ್ಮಣ್ಯನ ಸೇವೆಯನ್ನು ಮಾಡಿ ತಮ್ಮ ಇಡೀ ಜೀವನವನ್ನು ಅದಕ್ಕಾಗಿ ಮೀಸಲಿಟ್ಟವರು ರಘುಚಂದ್ರ ತೊಡ್ತಿಲ್ಲಾಯರು. ಆದ್ದರಿಂದ ಈ ಎಲ್ಲ ಅಂಶಗಳನ್ನು ಪರಿಗಣಿಸಿ ಈ ವರ್ಷ ಈ ಒಂದು ಸಂಘ ಸಂಸ್ಥೆಗೆ ಮತ್ತು 5 ಜನ ಆನಂದತೀರ್ಥ ಭಗವತ್ಪಾದರ ಹಾದಿಯಲ್ಲಿ ನಡೆದವರಿಗೆ ಸನ್ಮಾನವನ್ನು ಆ ಅನಂತ ಪದ್ಮನಾಭನ ಹೆಸರಿನಲ್ಲಿ ನೀಡುವುದಂತ ವಿಷ್ಣು ಸೇವಾ ಸಮಿತಿ ಇದು ನಿರ್ಧರಿಸಿದೆ. ಆದ್ದರಿಂದ ಇವರೆಲ್ಲರನ್ನೂ ಕೂಡ ನಾನು ಈ ಸಭೆಗೆ ಹೃತ್ಪೂರ್ವಕವಾಗಿ ಪ್ರಣಾಮಪೂರ್ವಕ ಸ್ವಾಗತ ಮಾಡ್ತಾ ಇದ್ದೇನೆ. ಇನ್ನು ಈ ಸಭೆಗೆ ಕಾರ್ಕಳದ ಸುತ್ತಮುತ್ತಲಿನ ಎಲ್ಲ ಭಗವದ್ ಭಕ್ತರು, ಅಧ್ಯಾತ್ಮ ಬಂಧುಗಳು ಕೂಡ ಆಗಮಿಸಿದ್ದೀರಿ. ಸುಮಾರು 8 ದಿನಗಳಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಪ್ರತಿನಿತ್ಯ ಸಂಜೆಯ ಬೆಳಗಿನ ಹೊತ್ತಿನಲ್ಲಿ ಸರ್ವ ಮೂಲ ಗ್ರಂಥದಲ್ಲಿ, ಆಚಾರ್ಯರ ತಂತ್ರಸಾರ ಗ್ರಂಥದಲ್ಲಿ ಉಲ್ಲಿಖಿತವಾದಂತಹ ಮಂತ್ರಗಳ ಹೋಮ ಪ್ರತಿನಿತ್ಯ ಬೆಳಿಗ್ಗೆ ನಡೀತಾ ಇದೆ. ಅದೇ ರೀತಿಯಲ್ಲಿ ಸಂಜೆಯ ಹೊತ್ತಿಗೆ ಮಹಾಭಾರತದ ಆದಿಪರ್ವದ ಸಮಗ್ರ ಚಿಂತನೆ ನಡೆದಿತ್ತು. ನಿನ್ನೆಯ ತನಕ 7 ದಿನಗಳ ಕಾಲ ಯುವ ವಿದ್ವಾಂಸರಿಂದ ಆದಿಪರ್ವದ ಚಿಂತನೆ ನಡೆದಿತ್ತು. ಅದೇ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದೇ ವೇದಿಕೆಯಲ್ಲಿ ನಡೆದಿದ್ದವು. ಅದರ ಒಂದು ಮಂಗಳ ರೂಪದಲ್ಲಿ ಇವತ್ತಿನ ದಿನ ಮಧ್ವನವಮಿಯ ಒಂದು ಪರ್ವಕಾಲದಲ್ಲಿ, ಆನಂದತೀರ್ಥ ಭಗವತ್ಪಾದರ ಒಂದು ಆರಾಧನೆಯ ಪರ್ವಕಾಲದಲ್ಲಿ ಇವತ್ತು ಈ ಸಭೆ ನಡೀತಾ ಇದೆ. ಪ್ರಾಯ ರಾಮೋತ್ಸವವು ಅಯೋಧ್ಯೆಯಲ್ಲಿ ಆರಂಭ ಆಗಿದೆ, ಮಧ್ವೋತ್ಸವ ಇಲ್ಲಿ ನಡೀತಾ ಇದೆ. ಇಬ್ಬರು ಕೂಡ ಆಚಾರ್ಯರು ನವಮಿಯ ಶುಭ ತಿಥಿಯಂದು ಆರಾಧನೆಗೊಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ರಾಮದೇವರು ನವಮಿಯಲ್ಲಿ ಧರೆಗೆ ಇಳಿದು ಬಂದಿರುವಂಥದ್ದು, ಅದೇ ರೀತಿಯಲ್ಲಿ ಇವತ್ತು ಅಲ್ಲಿಯೂ ಕೂಡ ಅಯೋಧ್ಯೆಯಲ್ಲಿ ಕಾರ್ಯಕ್ರಮಗಳ ಶುಭಾರಂಭ ನಡೀತಾ ಇದೆ. ಆದ್ದರಿಂದ ನವಮಿ ಎನ್ನುವಂಥದ್ದು ಪೂರ್ಣವಾಗಿ ಎಲ್ಲ ದೋಷವನ್ನು ಪರಿಮಾರ್ಜನೆ ಮಾಡಿ ಗುಣಗಳನ್ನು ತಂದುಕೊಡುವ ತಿಥಿ ಎಂಬುದಾಗಿ ನಾವು ಪರಿಗಣನೆ ಮಾಡಬಹುದು. ಆದ್ದರಿಂದ ಅಂತಹ ಒಂದು ಶುಭ ಪರ್ವಕಾಲದಲ್ಲಿ ಇಂದು ನಾವೆಲ್ಲರೂ ಕೂಡ ಸೇರಿದ್ದೇವೆ. ಕಾರ್ಕಳದ ಜನತೆ ನೀವು ಸೇರಿದ್ದೀರಿ. ನಿಮಗೆಲ್ಲರಿಗೂ ಕೂಡ ಸಭೆಯ ಪರವಾಗಿ, ವೇದಿಕೆಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದೆ. ಅದೇ ರೀತಿಯಲ್ಲಿ ನಮಗೆ ಬೇರೆ ಬೇರೆ ಪತ್ರಿಕಾ ಪ್ರತಿನಿಧಿಗಳು ಹಾಗೂ ಧ್ವನಿವರ್ಧಕದ ಪ್ರತಿನಿಧಿಗಳು ಹಾಗೂ ಛಾಯಾಚಿತ್ರ ಗ್ರಾಹಕರು ಎಲ್ಲರೂ ಕೂಡ ಬಂದಿದ್ದೀರಿ. ನಿಮಗೆಲ್ಲರಿಗೂ ಕೂಡ ನಾನು ಸಭೆಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸಭೆಯಲ್ಲಿ ಮೊದಲಿಗೆ ಗುರುಗಳಿಗೆ ಈ ಮಧ್ವನವಮಿಯ ಶುಭ ಅವಸರದಲ್ಲಿ ಫಲಕಾಣಿಕೆ ಸಮರ್ಪಣೆಯನ್ನು ಮಾಡಬೇಕು ಅಂತ ಹೇಳಿ ಈ ಅಗ್ರಹಾರ ಗೋಶಾಲಾ ಟ್ರಸ್ಟ್ ಹಾಗೂ ವಿಷ್ಣು ಸೇವಾ ಸಮಿತಿಯ ಅಧಿಕಾರಿಗಳಾದಂತಹ
ರಾಜಶಾಸ್ತ್ರಣ್ಣ ಇವರಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಹಾಗೂ ನಮ್ಮ ಕಾರ್ಕಳದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸೇವೆಯನ್ನು ಸಲ್ಲಿಸಿರುವಂತಹ ರಮೇಶ್ ಭಟ್ ಕಾರ್ಕಳ ಹಾಗೂ ಇವರು ಕೂಡ ಬೇರೆ ಬೇರೆ ರೂಪಗಳಲ್ಲಿ ಈ ಗೋಸೇವೆ. ಓಂ ಯಾ ಫಲಿನೀರ್ಯಾ ಆ ಫಲಾ ಆ ಪುಷ್ಪಾಯಾಶ್ಚ ಪುಷ್ಪಿಣೀಃ ಬೃಹಸ್ಪತಿ ಪ್ರಸೂತಾಸ್ತಾನೋ ಮುಂಚಂತಂ ಹಾಸಃ. ಆಯಾನೇತೆ ಪರಾಯಾಣೇ ದೂರ್ವಾರೋಹಂತಿಣೀಶ್ಚಂದ್ರಸ್ಯ ಓಮ್ಯಾ ಫಲಿನೀರ್ಯಾ ಫಲಾ ಪುಷ್ಪಾಯಾಶ್ಚ ಪುಷ್ಪಿಣೀ ಬೃಹಸ್ಪತಿ ಪ್ರಸೂತಾಸ್ತಾನೋಂ ಚಂತಂ ಹಾಸಃ. ಆಯಾನೇತೇ ಪರಾಯಾಣೇ ದುರ್ವಾರೋಹಂತು ಪುಷ್ಪಿಣೀ ಕದಾಶ್ಚ ಪುಂಡರೀಕಾಣಿ ಸಮುದ್ರಸ್ಯ ಗೃಹ ಇಮೇ. ಗುರುಗಳ ಶ್ರೇ ಜಾತ ಶ್ರೇಯ ಆನಿರೀಯ ನಮ್ಮೆಲ್ಲರ ಮೂಲ ಗುರುಗಳು ಒಬ್ಬೊಬ್ಬರು ಒಂದೊಂದು ಕಡೆ ಅವತಾರ ಜನಿಸಿರುವಂಥದ್ದು ಕೇರಳ, ತಮಿಳುನಾಡು, ಕರ್ನಾಟಕ ಇತ್ಯಾದಿ. ಆದರೆ ಕರ್ನಾಟಕದ್ದೇ ಆಚಾರ್ಯರು, ಆಚಾರ್ಯ ಮಧ್ವರು, ಆನಂದದಿತ್ತ ಭಗವತ್ಪಾದರು. ಆದರೆ ಇಂದು ಕರ್ನಾಟಕದಲ್ಲೇ ಅವರನ್ನು ಪೂರ್ಣವಾಗಿ ನಾವು ಮರೆತಿರುವಂತಿದೆ. ನಮಗೆ ಇಂದು ತತ್ವವಾದ ಕ್ಷೇತ್ರದಲ್ಲಿ ಏನಾದರೂ ಒಂದು ಚೂರು ಚಿಂತನೆಗಳು ಅಥವಾ ಅದರಲ್ಲಿ ಪೂರ್ಣವಾಗಿ ಭಾಷ್ಯ ಇತ್ಯಾದಿಗಳು ದೊರಕ್ತವೆ ಅಂತ ಹೇಳಿದರೆ ಅದು ಅದಕ್ಕೆಲ್ಲದಕ್ಕೂ ಮೂಲ ಆನಂದದೀತ ಭಗವತ್ಪಾದರು, ಆಚಾರ್ಯ ಮಧ್ವರು. ಮುಂದಕ್ಕೆ ಎಲ್ಲರೂ ಕೂಡ ಅವರನ್ನು ಅನುಸರಿಸಿ ಅದಕ್ಕೆ ಬೇಕಾದಂತಹ ಟೀಕೆಗಳು, ಟಿಪ್ಪಣಿಗಳು, ಭಾಷ್ಯಗಳನ್ನು, ನಂತರ ವ್ಯಾಖ್ಯಾನಗಳನ್ನು ಬರ್ಕೊಂಡು ಬಂದವರು. ಆದ್ದರಿಂದ ವಾಯುದೇವರ ತೃತೀಯ ಅವತಾರ ಪುರುಷರಾಗಿ ನಮಗೆಲ್ಲ ಭೂಮಿಗೆ ಬಂದು ನಮ್ಮೆಲ್ಲರಿಗೂ ಕೂಡ ಆ ಭಗವಂತನ ಒಂದು ಪ್ರಜ್ಞೆಯನ್ನು, ಜ್ಞಾನವನ್ನು ಕೊಟ್ಟವರು ಆನಂದದಿತ್ತ ಭಗವತ್ಪಾದರು, ನಮ್ಮೆಲ್ಲರ ಗುರುಗಳು. ಆದ್ದರಿಂದ ಅವರನ್ನು ನೆನೆಸಿಕೊಳ್ಬೇಕಾದ್ರೂ ನಮ್ಮ ಆದ್ಯ ಕರ್ತವ್ಯ. ಇಂದಿಗೆ ಪ್ರಸ್ಥಾನ ತ್ರಯಕ್ಕೂ ಕೂಡ ಭಾಷ್ಯವನ್ನು ಬರೆದು, ಅದು ಭಗವದ್ಗೀತೆಯ ವಿಷಯ ಇರಬಹುದು, ಉಪನಿಷತ್ತುಗಳು ಇರಬಹುದು, ಅಥವಾ ಪುರಾಣಗಳು ಇರಬಹುದು. ಕೆಲವರು ಕೆಲವಕ್ಕೆ ಮಾತ್ರ ವ್ಯಾಖ್ಯಾನವನ್ನು ಬರೆದಿದ್ದಾರೆ, ಆದರೆ ಆಚಾರ್ಯ ಮಧ್ವರು ಸಮಗ್ರವಾದ ಭಾಗವತ ಪುರಾಣಕ್ಕೂ ಕೂಡ ವ್ಯಾಖ್ಯಾನವನ್ನು ಬರೆದದ್ದು ನಮ್ಮೆಲ್ಲರ ಹೆಮ್ಮೆ. ಒಂದು ರೀತಿಯಲ್ಲಿ ಭಾಗವತಕ್ಕೆ ಹೇಗೆ ಅರ್ಥ ಮಾಡಬೇಕು, ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ವಿಷಯಗಳ ನಿರೂಪಣೆ ಇದೆ. ಇದನ್ನೆಲ್ಲ ಮಾಡಬೇಕಾದ್ರೆ ತುಂಬ ಕಷ್ಟವಾದಂತಹ ಕಾಲ. ಅಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಪುರಾಣದ ಭಾಷೆಯನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿದವರು ಆನಂದದಿತ್ತ ಭಗವತ್ಪಾದರು. ಆದ್ದರಿಂದ ಅಂತಹ ಒಂದು ಅವರ ಆರಾಧನೆಯ ಪರ್ವಕಾಲದಲ್ಲಿ ಇಂದು ನಾವು ಅದೇ ರೀತಿಯಲ್ಲಿ ಸಮಾಜಕ್ಕೆ ಸೇವೆಯನ್ನು ಸಲ್ಲಿಸಿದವರು, ಜ್ಞಾನ ಕಾರ್ಯದಲ್ಲಿ ತೊಡಗಿಸಿಕೊಂಡವರನ್ನು ಗುರುತಿಸಿ ಅವರೆಲ್ಲನ್ನು ಪ್ರೋತ್ಸಾಹಿಸುವಂತಹ ಒಂದು ಚಿಕ್ಕ ಪ್ರಯತ್ನವೇ ಈ ಸಮ್ಮಾನ ಕಾರ್ಯಕ್ರಮ. ಹೋದ ವರ್ಷ ಇದೇ ಸಭೆಯಲ್ಲಿ ಪ್ರಾಯ ಗೋವುಗಳ ಆಗಮನ ಆಗಿರಲಿಲ್ಲ, ಈ ವರ್ಷ ಗೋವುಗಳ ಆಗಮನವೂ ಕೂಡ ಆಗಿದೆ. ಆದ್ದರಿಂದ ಗವಾಂತರಿಯಾಮಿಯಾದಂತಹ ಗೋಪಾಲಕೃಷ್ಣನಿಗೂ ಕೂಡ ಇದು ಖಂಡಿತವಾಗಿಯೂ ಅವಶ್ಯ ಪ್ರೀತಿ ಆಗ್ತದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ. ಇದೇ ನಿಟ್ಟಿನಲ್ಲಿ ಸ್ವಚ್ಛ ಕಾರ್ಕಳ ಬ್ರಿಗೇಡ್ ನಮ್ಮೆಲ್ಲರ ಹೆಮ್ಮೆ. ಕಾರ್ಕಳದಲ್ಲೇ ಇದ್ದಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳು ಎಲ್ಲರೂ ಸೇರಿ ಒಂದು ಕಾರ್ಕಳವನ್ನು ಸ್ವಚ್ಛತೆಯ ಕಡೆಗೆ ಒಯ್ಯುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ.
ನಾವು ಎಲ್ಲರೂ ಕೂಡ ಗಮನಿಸ್ತಾ ಇದ್ದೇವೆ. ಅವರ ಪ್ರಯತ್ನ ಅತ್ಯಂತ ಶ್ಲಾಘನೀಯವಾದಂಥದ್ದು. ಸುಮಾರು 5 ವರ್ಷಗಳಿಂದ ನಾನು ಯಾಕೆ ಇಷ್ಟು ಕರಾರುವಕ್ಕಾಗಿ ಹೇಳ್ತೇನೆ ಕೇಳಿದರೆ, ದಿವಾಸ ನಾನು ಅನಂತ ಪದ್ಮನಾಭನ ಸೇವೆಯನ್ನು ಮಾಡಿ ಬೆಳಿಗ್ಗೆ ಹೊರಗೆ ಬಂದಾಗ ಇದರ ಮುಖ್ಯ ಹಿರಿಯರಾದಂತಹ ಫೆಲಿಕ್ಸ್ ವಾಜ್, ಶ್ರೀಮಾನ್ ಫೆಲಿಕ್ಸ್ ವಾಜ್ ಇವರು ಹಿಂದೆ ಕೂತ್ಕೊಂಡಿದ್ದಾರೆ. ಅವರು ಸಾಮಾನ್ಯ ಒಂದು ಸೇವೆ ಅಲ್ಲ, ಅನಂತ ಪದ್ಮನಾಭನ ಸೇವೆ ಮಾಡಿದ ಮೇಲೆ ನಾನು ಹೊರಗೆ ಬಂದಾಗ ಅಲ್ಲಿ ಯಾರೆಲ್ಲ ಕಸಗಳನ್ನು ಅಥವಾ ಇದನ್ನೆಲ್ಲ ಬಿಸಾಡಿ ಇರ್ತಾರೆ, ಪಾಪ 2 ಗಂಟೆಗಳ ಕಾಲ 6-8 ಗಂಟೆಗಳ ಕಾಲ ನಿತ್ಯ ದೇವರ ಸನ್ನಿಧಾನದಲ್ಲಿ ಕಸಗಳು ಬೀಳಬಾರದು ಎಂಬ ಕಾರಣಕ್ಕೆ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇದು ನಾನು ನಿತ್ಯ ನೋಡ್ತೇನೆ. ಅವರು ನಾನು ಹೊರಗೆ ಬಂದಾಗ ನಮಸ್ಕಾರ ಬಿಟ್ರೆ ನಾನು ಕೂಡ ನಮಸ್ಕಾರ ಅಂತ ಹೀಗೆ ಅತ್ಯಂತ ಶ್ರದ್ಧೆಯಿಂದ, ಆ ವಾತಾವರಣವು ಕೂಡ ಹಾಳಾಗಬಾರದು ಎಂಬ ಒಂದು ಸದುದ್ದೇಶದಿಂದ ಆ ಕರ್ತವ್ಯವನ್ನು ಮಾಡ್ತಾ ಇದ್ದಾರೆ. ಅವರ ನೇತೃತ್ವದಲ್ಲಿ ಸ್ವಚ್ಛ ಕಾರ್ಕಳ ಬ್ರಿಗೇಡ್ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸುಮಾರು 50ರ ತನಕ ಜನರು ಬೇರೆ ಬೇರೆ ತಮ್ಮ ಕೆಲಸ ಕಾರ್ಯಗಳ ನಡುವೆ ಈ ಕೆಲಸ ಕಾರ್ಯಗಳನ್ನಿಟ್ಟುಕೊಂಡು ಆ ಸ್ವಚ್ಛತಾ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಒಂದು ಒಳ್ಳೆಯ ಕೆಲಸ ಮಾಡುವಾಗ ಅದಕ್ಕೆ ಪ್ರೋತ್ಸಾಹ ಕಡಿಮೆ ಇರುವಂಥದ್ದು, ಮನಸ್ಸು ಮಾಡೋದೇ ಕಡಿಮೆ. ಅಂಥ ಸಂದರ್ಭದಲ್ಲಿ ತಮ್ಮ ಸುತ್ತಮುತ್ತಲಿನ ಕಸವನ್ನು ತೆಗೆದು ಆ ನೈರ್ಮಲ್ಯದ ಕಡೆಗೆ ಗಮನ ಕೊಡುವುದಂದ್ರೆ ಅದು ಸಾಮಾನ್ಯ ಅಲ್ಲ. ಅಂತಹ ಒಂದು ಪರಿಸರವನ್ನು ನಿರ್ಮಾಣ ಮಾಡಬೇಕು ಎಂಬ ಕಾರ್ಯದಲ್ಲಿ ಸುಮಾರು 50 ಜನ 200ಕ್ಕೂ ಹೆಚ್ಚು ಸ್ವಚ್ಛತಾ ಕಾರ್ಯಗಳನ್ನು ಮಾಡಿದ್ದಾರೆ. 200ಕ್ಕೂ ಹೆಚ್ಚಿನ ಸ್ವಚ್ಛತಾ ಕಾರ್ಯಗಳು ಇವರಲ್ಲಿ ನಡೆದಿದೆ. ಅದರಲ್ಲಿ ಪ್ರಧಾನವಾದದ್ದು ಯಾವುದು ಕೇಳಿದರೆ, ಪಶ್ಚಿಮ ಘಟ್ಟಗಳ ತಪ್ಪಲಿನ ಏನು ಸ್ವಚ್ಛತೆ ಇದೆ ಇದನ್ನು ಅವರು ಮಾಡಿರುವಂಥದ್ದು. ಇನ್ನು ಸ್ವರ್ಣಾನದಿಯ ತೀರದಲ್ಲಿ ತುಂಬ ಮಲಿನ ಅಥವಾ ಹೊಲಸು ಏನು ಬಿಸಾಡಿದ್ರು ಇದನ್ನೆಲ್ಲ ತೆಗೆದು ತಮ್ಮೆಲ್ಲರ ಒಂದು ಸೇವೆಯನ್ನು ಅಲ್ಲಿ ಸಲ್ಲಿಸಿದ್ದಾರೆ. ಇನ್ನೂ ಅತ್ಯಂತ ಪ್ರಮುಖವಾದ ಘಟ್ಟಗಳನ್ನು ಹೇಳಬೇಕಾದ್ರೆ, ಕೋವಿಡ್ ಆ ಟೈಮಲ್ಲಿ ಆ ಸಮಯದಲ್ಲಿ ಈ ಕಾರ್ಕಳದ ಜನತೆ ಸ್ತಬ್ಧವಾಗಿತ್ತು. ಯಾರಿಗೆ ಎಲ್ಲಿ ವ್ಯಾಕ್ಸಿನ್ ಏನು ಗೊತ್ತಿಲ್ಲ. ಅದೇ ರೀತಿಯಲ್ಲಿ ಆ ಸಂದರ್ಭದಲ್ಲಿ ಅವರೆಲ್ಲ ಎದುರು ನಿಂತು, ಪ್ರಕಾಶ್ ರಾವ್ ಮಾಜಿ ಪುರಸಭಾ ಸದಸ್ಯರು, ಇವರು ಕೂಡ ತಮ್ಮ ಅಗ್ರಣೀತ್ವದೊಂದಿಗೆ ತಾವು ಎಲ್ಲ ಕಡೆ ಸಂಚರಿಸಿ ಯಾವ ಮನೆಗೆ ಯಾವಾಗ, ಎಂಥವರಿಗೆ ಯಾವಾಗ, ಯಾವ ವಾರ್ಡಿಗೆ ಯಾವಾಗ, ಈ ರೀತಿಯಾಗೆಲ್ಲ ಅದನ್ನು ವಿಭಾಗ ಮಾಡಿಕೊಟ್ಟು ಅತ್ಯಂತ ದಕ್ಷತೆಯಿಂದ ಎಲ್ಲರೂ ಸ್ವಚ್ಛ ಕಾರ್ಕಳ ಬ್ರಿಗೇಡಿನ ಎಲ್ಲ ಸದಸ್ಯರು ಈ ಕೆಲಸಗಳನ್ನೆಲ್ಲ ಮಾಡಿದಿರಿ. ನಿಜವಾಗಿಯೂ ನಮ್ಮ ಕಾರ್ಕಳಕ್ಕೆ ಒಂದು ಅದ್ಭುತವಾದ ಹೆಮ್ಮೆ ಅಂತ ನಾನು ಹೇಳಿಕೊಳ್ಳಿಕ್ಕೆ ತುಂಬ ಹೆಮ್ಮೆ ಪಡ್ತೇನೆ. ಇನ್ನು 15ಕ್ಕೂ ಹೆಚ್ಚು ಬಾರಿ ಹಸಿ ಹುಲ್ಲಿನ ಸಮರ್ಪಣೆ, ಗೋ ಸೇವೆ, ಬೇರೆ ಬೇರೆ ರೀತಿಯ ಗೋಶಾಲೆಗಳಿಗೆ 15ಕ್ಕೂ ಹೆಚ್ಚು ಬಾರಿ, ವಿಶ್ವೇಶಕೃಷ್ಣ ಗೋಶಾಲೆ ಇರಬಹುದು ಅಥವಾ ಬೇರೆ ಎಲ್ಲ ನಡೆಯುವಂಥ ಪ್ರಧಾನ ಗೋಶಾಲೆಗಳಿಗೆ ತಮ್ಮ ಗೋ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇನ್ನು ಗೋವಿಗಾಗಿ ಮೇವು ಅಂತ ಇವರದ್ದು ಅತ್ಯಂತ ಪ್ರಸಿದ್ಧವಾದ ಕಾರ್ಯಕ್ರಮ. ವನ್ಯಜೀವಿ ಇಲಾಖೆ ಮತ್ತು ಅರಣ್ಯ ಇಲಾಖೆ ಏನಿದೆ ಇವರೊಂದಿಗೂ ಕೂಡ ತಮ್ಮ ಕೈಯನ್ನು ಜೋಡಿಸಿ ಬೇರೆ ಬೇರೆ ರೀತಿಯಾದ ಸೇವೆಯನ್ನು ಕೂಡ ಆ ವಿಭಾಗದಲ್ಲಿ ಸಲ್ಲಿಸ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಪರಿಪೂರ್ಣವಾಗಿ ಒಟ್ಟಿಗೆ ನಾನು ಹೇಳಬೇಕಾದ್ರೆ ಇವರ ಸಾಧನೆ ತುಂಬ ಇದೆ. ಅಂತಹ ಎಲ್ಲ ಸಾಧನೆಗೆ ಪೂರಕ ಇವರಿಗೆ ಭಗವಂತನ ಅನುಗ್ರಹ ಇರುವಂಥದ್ದು. ಕ್ಷೇತ್ರ ಸ್ವಾಮಿಯಾದ ಅನಂತ ಪದ್ಮನಾಭನ ಸನ್ನಿಧಾನದಲ್ಲೇ ಇದ್ದುಕೊಂಡು, ಎಲ್ಲರೂ ಕೂಡ ಲಕ್ಷ್ಮೀ ಜನಾರ್ದನ ಸನ್ನಿಧಾನ, ಎಲ್ಲವನ್ನು ಇಟ್ಟುಕೊಂಡು ದೇವರನ್ನು ತಮ್ಮ ತಮ್ಮ ಉಪಾಸಿಸುವಂತಹ ದೇವರನ್ನೆದುರಿಟ್ಟುಕೊಂಡು ಸಮಾಜದ ಸೇವೆಗಾಗಿ ಇವರು ತಮ್ಮನ್ನು ತಾವು ಮುಡಿಪಾಗಿಟ್ಟುಕೊಂಡಿದ್ದಾರೆ. ಅಂತಹ ಸ್ವಚ್ಛ ಕಾರ್ಕಳ ಬ್ರಿಗೇಡ್ ಸದಸ್ಯರಿಗೆ ಧನ್ಯವಾದ ಪೂರ್ವಕ ಸಮರ್ಪಣೆ ಇವತ್ತು ಸಮ್ಮಾನ. ಆದ್ದರಿಂದ ಅಂತಹ ಒಂದು ಅವರ ಕೈಂಕರ್ಯವನ್ನು ನೋಡಿ ಇವತ್ತು ಗುರುಗಳ ಕೈಯಲ್ಲಿ ಅವರಿಗೆ ಅನುಗ್ರಹ ಸಿಗಬೇಕು ಎಂಬ ಕಾರಣದಿಂದ ನಾವು ಅತ್ಯಂತ ಇಷ್ಟದಿಂದ ನಾವು ಈ ಸಮ್ಮಾನ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಆದ್ದರಿಂದ ಸ್ವಚ್ಛ ಕಾರ್ಕಳ ಬ್ರಿಗೇಡ್ ಸದಸ್ಯರ ಹತ್ರ ನಾನು ಕೇಳಿಕೊಳ್ತಾ ಇದ್ದೇನೆ, ಬಂದು ಗುರುಗಳ ಕೈಯಲ್ಲಿ ಈ ಸಮ್ಮಾನ ಕಾರ್ಯಕ್ರಮವನ್ನು ಸಮ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಫೆಲಿಕ್ಸ್ ವಾಜ್ ಇವರು ಪ್ರಧಾನರಾಗಿ ಎಲ್ಲ ಸದಸ್ಯರು ಕೂಡ ಬಂದು ಗುರುಗಳಲ್ಲಿ ಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡಬೇಕು ಹಾಗೂ ನಾವು ಕೊಡುವಂತಹ ಚಿಕ್ಕ ಸಮ್ಮಾನವನ್ನು ಸ್ವೀಕಾರ ಮಾಡಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಇವರಿಗೆ ಕೊಡ್ತಾ ಇರುವ ಸಮ್ಮಾನ ಪತ್ರದ ಒಕ್ಕಣೆ ಹೀಗಿದೆ. ಶ್ರೀ ಗುರುಭ್ಯೋ ನಮಃ. ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಲಕ್ಷ್ಮೀ ಜನಾರ್ದನಾಗೆ ನಮಃ.
ಶ್ರೀ ವಿಷ್ಣು ಸೇವಾ ಸಮಿತಿ ಅಗ್ರಹಾರ ಶ್ರೀ ಲಕ್ಷ್ಮೀ ಜನಾರ್ದನ ಮಠ ಕಾರ್ಕಳ ಇದರ ವತಿಯಿಂದ ನಡೆದ ಶ್ರೀಮನ್ ಮಧ್ವನವಮಿ ಮಹೋತ್ಸವದ ಶುಭ ಪರ್ವಕಾಲದಲ್ಲಿ ಪ್ರಕೃತಿಯ ಮಡಿಲಿನಲ್ಲಿ ಬೆಳೆಯುವ ನಾವು ಪ್ರಕೃತಿಯನ್ನು ಸ್ವಚ್ಛವಾಗಿಸಿ ಇಟ್ಟುಕೊಳ್ಳುವುದು ನಮ್ಮೆಲ್ಲರ ಸೂಕ್ತ ಕರ್ತವ್ಯವಾಗಿದೆ. ಈ ನಿಟ್ಟಿನಲ್ಲಿ ಪರಿಸರವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವ ಚಿಂತನೆಯೊಂದಿಗೆ ಕಾರ್ಕಳ ಹಾಗೂ ಸುತ್ತಮುತ್ತಲಿನ ಹಲವು ಕಡೆ ನೂರಾರು ರೀತಿಯಲ್ಲಿ ನೂರಾರು ಜನರು ಸೇರಿ ರಚಿಸಿರುವ ಸಂಸ್ಥೆಯೇ ಅದು ಸ್ವಚ್ಛ ಕಾರ್ಕಳ ಬ್ರಿಗೇಡ್. ಈ ಸಂಸ್ಥೆಯು ಈಗಾಗಲೇ ಪರಿಸರ ಹಾಗೂ ಜನರಲ್ಲಿ ದೇವರನ್ನು ಚಿಂತಿಸಿಕೊಂಡು ಹಲವು ರೀತಿಯಲ್ಲಿ ಹಲವು ಕಡೆ ತಮ್ಮ ಸ್ವಚ್ಛತಾ ಕಾರ್ಯಗಳನ್ನು ನಡೆಸಿಕೊಂಡು ಬಂದಿದೆ. ಈ ಎಲ್ಲ ಸೇವೆಗಳನ್ನು ಮನಗಂಡು ಶ್ರೀಮದ್ ಆನಂದತೀರ್ಥ ಭಗವತ್ಪಾದರ ಪೂರ್ಣಾನುಗ್ರಹಕ್ಕೂ ಪ್ರಕೃತಿಯ ಒಡೆಯ ಶ್ರೀ ಕೃಷ್ಣನ ಅನುಗ್ರಹಕ್ಕೂ ಪಾತ್ರವಾಗಿರುವ ಸ್ವಚ್ಛ ಕಾರ್ಕಳ ಬ್ರಿಗೇಡ್ ಈ ಸಂಸ್ಥೆಯನ್ನು ಶ್ರೀ ಅನಂತ ಪದ್ಮನಾಭ ಸತ್ಕಾರ್ಯ ಸೇವಾರತ್ನ ಎಂಬ ಬಿರುದಿನೊಂದಿಗೆ ಸನ್ಮಾನಿಸಲಾಗಿದೆ. ಶ್ರೀ ಈ ಸಂಸ್ಥೆಗೆ ಇದರಲ್ಲಿ ಸೇರಿರುವ ಎಲ್ಲ ಶ್ರೀಯುತರಿಗೆ ಕಾರ್ಕಳ ಕ್ಷೇತ್ರದ ಸ್ವಾಮಿಯಾದ ಶ್ರೀ ಲಕ್ಷ್ಮೀ ಜನಾರ್ದನ ಅಭಿನ್ನನಾದ ಶ್ರೀ ಅನಂತ ಪದ್ಮನಾಭ ದೇವರು ಆರೋಗ್ಯಪೂರ್ಣ ಆಯುಷ್ಯವನ್ನು ನೀಡಿ ಇವರಿಂದ ಇನ್ನೂ ಹೆಚ್ಚಿನ ಸೇವೆಯನ್ನು ಸ್ವೀಕರಿಸಿ ಅನುಗ್ರಹಿಸಲಿ ಎಂದು ಕ್ಷೇತ್ರಸ್ವಾಮಿಯಲ್ಲಿ ಭಕ್ತರಾದ ಕಾರ್ಕಳದ ಜನತೆಯಾದ ನಾವೆಲ್ಲರೂ ಕೂಡ ಪ್ರಾರ್ಥಿಸಿಕೊಳ್ಳುತ್ತಾ ಇದ್ದೇವೆ. ಹೃತ್ಪೂರ್ವಕ ಅಭಿನಂದನೆಗಳೊಂದಿಗೆ ಶ್ರೀ ವಿಷ್ಣು ಸೇವಾ ಸಮಿತಿ ಅಗ್ರಹಾರ ಶ್ರೀ ಲಕ್ಷ್ಮೀ ಜನಾರ್ದನ ಮಠ ಕಾರ್ಕಳ 19/1/2024. ಇವರಿಗೆ ಕಾರ್ಕಳದ ಜನತೆಯ ಪರವಾಗಿ ವಿಷ್ಣು ಸೇವಾ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಕೂಡ ಅರ್ಪಿಸ್ತಾ ಇದ್ದೇವೆ. ಶ್ರೀಯುತರಿಂದ ಇನ್ನೂ ಹೆಚ್ಚಿನ ಜ್ಞಾನ ಕಾರ್ಯ ನಡೆಯಲಿ ಅಂತ ಹೇಳಿ ನಾವೆಲ್ಲರೂ ಆಶಿಸ್ತಾ ಇದ್ದೇವೆ. ಇವರು ಶ್ರೀಮತಿ ರೇವತಿ ಹಾಗೂ ಶ್ರೀ ಸುಬ್ಬರಾವ್ ಪಡುಬಿದ್ರಿ ಇವರ ಮಗನಾಗಿ 1968 ಪುತ್ತಿಗೆಯಲ್ಲಿ ಜನಿಸಿ ತಮ್ಮ ವೇದಾಂತ ಅಧ್ಯಯನವನ್ನು ಶ್ರೀ ಪೂರ್ಣಪ್ರಜ್ಞಾ ವಿದ್ಯಾಪೀಠದಲ್ಲಿ ನಡೆಸಿ ಶ್ರೀ ವಿಶ್ವೇಶತೀರ್ಥರಿಂದ ಶ್ರೀಮನ್ ನ್ಯಾಯಸಿದ್ಧಾಂತ ವೇದಾಂತ ಅಧ್ಯಯನವನ್ನು ನಡೆಸಿ ಯೋಗದೀಪಿಕಾ ವಿದ್ಯಾಪೀಠ, ತತ್ವದೀಪಿಕಾ ವಿದ್ಯಾಪೀಠ ಹಾಗೂ ವಾಸುದೇವ ಗುರುಕುಲ ಪಾಜಕ ಈ ಎಲ್ಲ ಕಡೆ ನೂರಾರು ವಿದ್ಯಾರ್ಥಿಗಳನ್ನು ತಯಾರಿಸಿ ನಂತರ ಈಗಲೂ ಕೂಡ ಪ್ರಸಕ್ತವಾಗಿಯೂ ಕೂಡ ಹಲವಾರು ವಿದ್ಯಾರ್ಥಿಗಳನ್ನು ಪೌರೋಹಿತ್ಯ ಕ್ಷೇತ್ರ ಹಾಗೂ ವೇದಾಂತ ಕ್ಷೇತ್ರಗಳಲ್ಲಿ ತಯಾರು ಮಾಡುತ್ತಿರುವಂತಹ ವಿದ್ವಾಂಸರು ಅಂತಹ ಅಚ್ಚಡ ಶ್ರೀನಿವಾಸಾಚಾರ್ಯ ದಂಪತಿಗಳು ಬಂದು ಸ್ವಾಮಿಗಳತ್ರ ಈ ಸನ್ಮಾನವನ್ನು ಸ್ವೀಕಾರ ಮಾಡಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಇವರ ಸನ್ಮಾನ ಪತ್ರದ ಒಕ್ಕಣೆ ಹೀಗಿದೆ. ಶ್ರೀ ಗುರುಭ್ಯೋ ನಮಃ. ಶ್ರೀದೇವಿ ಭೂದೇವಿ ಸಮೇತ ಲಕ್ಷ್ಮೀ ಜನಾರ್ದನಾಯ ನಮಃ. ಶ್ರೀ ವಿಷ್ಣು ಸೇವಾ ಸಮಿತಿ ಅಗ್ರಹಾರ ಶ್ರೀ ಲಕ್ಷ್ಮೀ ಜನಾರ್ದನ ಮಠ ಕಾರ್ಕಳ ಇದರ ವತಿಯಿಂದ ನಡೆದ ಮಧ್ವನವಮಿ ಮಹೋತ್ಸವದ ಶುಭ ಪರ್ವ ಕಾಲದಲ್ಲಿ ಶ್ರೀಮತಿ ರೇವತಿ ಮತ್ತು ಶ್ರೀ ಸುಬ್ಬರಾವ್ ಪಡುಬಿದ್ರೆ ದಂಪತಿಗಳಿಂದ 1968 ಪುತ್ತಿಗೆಯಲ್ಲಿ ಜನಿಸಿ ಬೆಂಗಳೂರಿನ ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ 12 ಕಾಲ ದ್ವೈತ ವೇದಾಂತ, ನ್ಯಾಯಶಾಸ್ತ್ರ, ಸಂಸ್ಕೃತ ಸಾಹಿತ್ಯ, ವೇದ, ಪೌರೋಹಿತ್ಯ, ಧರ್ಮಶಾಸ್ತ್ರಗಳ ಅಧ್ಯಯನವನ್ನು ನಡೆಸಿ ಸಂತ ಶಿರೋಮಣಿಗಳೆನಿಸಿದ್ದ ಶ್ರೀ ವಿಶ್ವೇಶತೀರ್ಥರಲ್ಲಿ ಶ್ರೀಮನ್ ನ್ಯಾಯಸಿದ್ಧಾಂತ ಅಧ್ಯಯನವನ್ನು ಮಾಡಿ ಪಲಿಮಾರು ಯೋಗದೀಪಿಕಾ, ತತ್ವದೀಪಿಕಾ ವಿದ್ಯಾಪೀಠಗಳಲ್ಲಿ ಹಾಗೂ ಪಾಜಕದ ವಾಸುದೇವ ಗುರುಕುಲದಲ್ಲಿ ಪಾಠ ಪ್ರವಚನಗಳನ್ನು ನಡೆಸಿ ಅನೇಕ ಶಿಷ್ಯರನ್ನು ಸನ್ನದ್ಧರಾಗಿಸಿರುವ ಯಜ್ಞಾದಿ ಸತ್ಕಾರ್ಯಗಳಲ್ಲಿಯೂ ತೊಡಗಿಸಿಕೊಂಡು ಶ್ರೀಮದ್ ಆನಂದತೀರ್ಥ ಭಗವತ್ಪಾದರ ಅಂತರ್ಯಾಮಿಯಾಗಿರುವ ಶ್ರೀ ಕೃಷ್ಣನ ಕೃಪಾ ಕಟಾಕ್ಷ ಪಾತ್ರರಾಗಿರುವ ಶ್ರೀ ಅಚ್ಚಡ ಶ್ರೀನಿವಾಸಾಚಾರ್ಯ ಇವರನ್ನು ಶ್ರೀ ಅನಂತ ಪದ್ಮನಾಭ ಸುಜ್ಞಾನರತ್ನ ಎಂಬ ಬಿರುದಿನೊಂದಿಗೆ ಸನ್ಮಾನಿಸಲಾಗಿದೆ. ಶ್ರೀಯುತರಿಗೆ ಕಾರ್ಕಳ ಕ್ಷೇತ್ರದ ಸ್ವಾಮಿಯಾದ ಶ್ರೀ ಲಕ್ಷ್ಮೀ ಜನಾರ್ದನ ಅಭಿನ್ನ ಶ್ರೀ ಅನಂತ ಪದ್ಮನಾಭ ದೇವರು ಆರೋಗ್ಯಪೂರ್ಣ ಆಯುಷ್ಯವನ್ನು ನೀಡಿ ಇವರಿಂದ ಇನ್ನೂ ಹೆಚ್ಚಿನ ಸೇವೆಯನ್ನು ಸ್ವೀಕರಿಸಿ ಅನುಗ್ರಹಿಸಲಿ ಎಂದು ಕ್ಷೇತ್ರಸ್ವಾಮಿಯಲ್ಲಿ ಭಕ್ತರಾದ ನಾವೆಲ್ಲರೂ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇವೆ. ಶ್ರೀ ವಿಷ್ಣು ಸೇವಾ ಸಮಿತಿ ಅಗ್ರಹಾರ ಶ್ರೀ ಲಕ್ಷ್ಮೀ ಜನಾರ್ದನ ಮಠ ಜೀರ್ಣೋದ್ಧಾರ ಸಮಿತಿಯ ಸಂಚಾಲಕರಾಗಿ ಹಲವು ದೇವಸ್ಥಾನಗಳಲ್ಲಿ ತಮ್ಮ ಸೇವೆಗಳನ್ನು ಸಲ್ಲಿಸಿ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಕರ್ನಾಟಕ ಕಲಾರತ್ನ ಇಂತಹ ದೊಡ್ಡ ದೊಡ್ಡ ಪ್ರಶಸ್ತಿಗಳಿಗೂ ಕೂಡ ಭಾಜನರಾಗಿರುವಂತಹ ಹರಿನಾರಾಯಣದಾಸ ಅಸರಣ್ಣರು,
ಇವರು ಕೂಡ ಶ್ರೀಗಳಲ್ಲಿ ಸಮ್ಮಾನವನ್ನು ಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇವರ ಒಕ್ಕಣೆ ಹೀಗಿದೆ: ದಿವಂಗತ ಕೆ ಸದಾನಂದ ಅಸರಣ್ಣ ಹಾಗೂ ರುಬ್ಬಿಣಿ ದಂಪತಿಗಳಲ್ಲಿ 22/10/1973 ಜನಿಸಿ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಆನುವಂಶಿಕ ಅರ್ಚಕರಾಗಿ ಸಂಸ್ಕೃತ, ಕನ್ನಡ, ತುಳು, ಹಿಂದಿ, ಆಂಗ್ಲಗಳೆಂಬ ಪಂಚಭಾಷಾ ಪರಿಣತರಾಗಿ ಯಕ್ಷಗಾನ ಕಲಾಕ್ಷೇತ್ರದಲ್ಲಿ ಸಕ್ರಿಯರಾಗಿ ಹಲವು ದೇವಳಗಳ ಔನ್ನತ್ಯಕ್ಕಾಗಿ ಶ್ರಮಿಸಿ ಹಲವು ಸಂಘ ಸಂಸ್ಥೆಗಳಲ್ಲಿ ಸೇವೆಗಳನ್ನು ಸಲ್ಲಿಸಿ ಬಹುಕಲಾವಲ್ಲಭರೆನಿಸಿಕೊಂಡು ಗುರುಗಳಾದ ಆನಂದದಿತ್ತ ಭಗವತ್ಪಾದರಿಗೆ ಇಷ್ಟವಾದ ಭಗವತ್ ಕಾರ್ಯ ಸಾಧನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವ ವೇದಮೂರ್ತಿ ಶ್ರೀ ಹರಿನಾರಾಯಣ ದಾಸ ಅಸರಣ್ಣ ಇವರನ್ನು ಶ್ರೀ ಅನಂತ ಪದ್ಮನಾಭ ಸುಜ್ಞಾನರತ್ನ ಎಂಬ ಬಿರುದಿನೊಂದಿಗೆ ಸನ್ಮಾನಿಸಲಾಗಿದೆ. ಇವರಿಗೆ ಆರೋಗ್ಯಪೂರ್ಣ ಆಯುಷ್ಯವನ್ನು ನೀಡಿ ಇವರಿಂದ ಇನ್ನೂ ಕೂಡ ಹೆಚ್ಚಿನ ಸಾಧನೆಯನ್ನು ನಡೆಸಲಿ ದೇವರು ಅಂತ ಹೇಳಿ ಕ್ಷೇತ್ರ ಸ್ವಾಮಿಯಲ್ಲಿ ಕಾರ್ಕಳದ ಜನತೆ ನಾವೆಲ್ಲರೂ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇವೆ. ವಿಷ್ಣು ಸೇವಾ ಸಮಿತಿ ಕಾರ್ಕಳ 19/1/2 ಕನ್ನಡ ಸಾಹಿತ್ಯ ಪರಿಷತ್ ಇರಬಹುದು, ದೀನ ದಲಿತರಿಗೆ ಇವರು ಮಾಡಿರುವಂತಹ ಸೇವೆಗಳಿರಬಹುದು, ಅನಾಥರಿಗೆ ಒಂದು ರೀತಿಯಲ್ಲಿ ಅನಾಥರಿಗೆ ಇವರು ಕೊಟ್ಟ ರಕ್ಷಣೆ ಇರಬಹುದು, ಎಲ್ಲವೂ ಅದ್ಭುತವಾಗಿರುವಂಥದ್ದು. ವಾಸುದೇವ ರಾವ್ ಹಾಗೂ ಲಕ್ಷ್ಮೀಯಮ್ಮನ ಮಗನಾಗಿ ಪ್ರಪ್ರಥಮ ಬಾರಿಗೆ ತಮ್ಮ ಊರಿಗೆ ಕರೆಂಟನ್ನು ತಂದುಕೊಟ್ಟವರು, ಬೆಳಕನ್ನು ತಂದುಕೊಟ್ಟವರು ಹರಿಕೃಷ್ಣ ಪುನರೂರು ಇವರು. ನಂತರ ಪ್ರಪ್ರಥಮವಾಗಿ ಅಂಚೆ ಕಚೇರಿ ಇವರ ಊರಿಗೆ ಬಂದದ್ದು ಇವರ ಶ್ರಮದಿಂದ. ಇದನ್ನು ನಾವು ಗಮನಿಸಬೇಕು. ಒಬ್ಬ ವ್ಯಕ್ತಿಯಾಗಿ ತಮ್ಮ ಊರಿಗೆ ಬೇಕಾದ ಎಲ್ಲ ಮೂಲ ಸೌಕರ್ಯಗಳನ್ನು ತಂದುಕೊಟ್ಟವರು. ವಿಧವಾ ಪ್ರೋತ್ಸಾಹ ಅಂದರೆ ಅರ್ಥಾತ್ ವಿಧವೆಯರಿಗೆ ಮನೆ ಹಾಗೂ ಧನ ಪ್ರೋತ್ಸಾಹ, ಅವರಿಗೆ ಜೀವನದಲ್ಲಿ ಕಷ್ಟ ಬಂದಾಗ ಅವರಿಗೆ ದುಃಖವನ್ನು ಹೋಗಲಾಡಿಸಿದ ಒಂದು ಕೀರ್ತಿ ಇವರಿಗಿದೆ. ಮತ್ತು ಚಿಕ್ಕ ಮಕ್ಕಳ ನೃತ್ಯಕೂಟ, ಯಕ್ಷಗಾನ ಕೂಟ ಇತ್ಯಾದಿಗಳಿಗೆ ಸತತವಾಗಿ ಪ್ರೋತ್ಸಾಹವನ್ನು ಕೊಡ್ತಾ ತಮ್ಮದ್ದೇ ಒಂದು ಸಂಸ್ಥೆಗಳನ್ನೆಲ್ಲ ನಡೆಸಿಕೊಂಡು ಅದರಲ್ಲೂ ಅವರಿಗೆ ಅವಕಾಶಗಳನ್ನು ಕೊಡ್ತಾ ಅವರನ್ನು ಪ್ರೋತ್ಸಾಹಿಸ್ತಾ ಇರುವವರು. ಯಾರಾದರೂ ಮದುವೆ, ವಿವಾಹ ಅಥವಾ ಮುಂಜಿ ಇತ್ಯಾದಿಗಳಾಗಬೇಕಾದ್ರೆ ಏನಾದರೂ ಸಹಾಯ ಮಾಡಿ ಅಂತ ಬಂದವರಿಗೆ ಅದಕ್ಕೆ ಬೇಕಾದ ಪ್ರಧಾನವಾದ ಧಾರೆ ಸೀರೆ ಇತ್ಯಾದಿಗಳನ್ನೂ ಕೊಡ್ತಾ ಅದಕ್ಕೆ ಪ್ರೋತ್ಸಾಹ ಕೊಡ್ತಾ ಬಡವರಿಗೂ ಕೂಡ ಅತ್ಯಂತ ಏನು ಪ್ರೋತ್ಸಾಹವನ್ನು ಕೊಡ್ತಾ ಅವರಿಗೆ ಸಹಾಯವನ್ನು ಮಾಡ್ತಾ ಇರುವವರು ಧರ್ಮದರ್ಶಿ ಹರಿಕೃಷ್ಣ ಪುರರೂರು ಇವರು. ಇವರ ಈ ಎಲ್ಲ ಸಾಧನೆಗಳನ್ನು ಕಾಣ್ತಾ 1981 ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಪೇಜಾವರ ಮಠ ಇವರು ಇವರಿಗೆ ಕೊಟ್ಟ ಬಿರುದು ಧರ್ಮದರ್ಶಿ. ಇದನ್ನು ನಾವು ಗಮನಿಸಬೇಕು. ಯಾಕಂದರೆ ವಿಶ್ವೇಶತೀರ್ಥ ಶ್ರೀಪಾದರಂತಹ ಗುರುಗಳು ಧರ್ಮದರ್ಶಿ ಅಂತ ಬಿರುದನ್ನು ಕೊಡಬೇಕಾದ್ರೆ ಇವರ ಆಗಿನ ಕಾಲದಲ್ಲೇ 1981 ಇವರ ಸಮಾಜ ಸೇವೆ ಅದು ಎಷ್ಟು ನಡೆದಿರಬಹುದು ಅಂತ ನಾವು ಊಹೆ ಮಾಡಬಹುದು. ಬೇರೆ ಬೇರೆ ಗ್ರಾಮಗಳಲ್ಲಿ ಶೌಚಾಲಯ ಇದು ಸಮಾಜ ಸೇವೆ, ವಿದ್ಯಾಲಯಗಳು ಹಾಗೂ ನೃತ್ಯಾಲಯಗಳು ಇವೆಲ್ಲವೂ ಕೂಡ ಇವರ ಸಾಧನೆ. ಅದನ್ನು ಮಾಡ್ತಾ ಅತ್ಯಂತ ಉತ್ತಮವಾಗಿ ಊರಿನವರಿಗೆ ಪರವೂರಿನವರಿಗೆ ಸಹಾಯಧನವನ್ನು ನೀಡ್ತಾ ಸಾಹಿತ್ಯ ಪರಿಷತ್ ಕನ್ನಡ ಸಾಹಿತ್ಯ ಪರಿಷತ್ ಅದರ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾ ಪೂರ್ಣವಾಗಿ ಸಕ್ರಿಯರಾಗಿ ಪಾಲ್ಗೊಂಡಿರುವವರು ಧರ್ಮದರ್ಶಿ ಹರಿಕೃಷ್ಣ ಪುರರೂರು ಇವರು. ಇವರ ಆಫೀಸನ್ನು ಒಮ್ಮೆ ನೀವು ನೋಡಿದರೆ ನಿಮಗೆ ಆಶ್ಚರ್ಯ ಆಗ್ತದೆ, ಸಂಪೂರ್ಣವಾಗಿ ಆಫೀಸಲ್ಲಿ ಗೋಡೆ ಕಾಣಿಸೋದಿಲ್ಲ, ಇವರ ಪ್ರಶಸ್ತಿ ಪತ್ರಗಳು ಕಾಣಿಸ್ತವೆ. ನಾನು ಹೋಗಿದ್ದೆ, ಆದ್ರಿಂದ ನಾನು ಹೇಳ್ತಾ ಇದ್ದೇನೆ. ಇವರ ಪೂರ್ಣ ಏನು ಕೋಣೆ ಇದೆ, ಸಂಪೂರ್ಣವಾಗಿ ಇವರ ಬಿರುದು ಭಾವನೆಗಳು ಅಲ್ಲಿ ಎಲ್ಲ ಕಡೆ ಇವೆ. ಅಂದರೆ ಅರ್ಥಾತ್ ಇವರ ಸಾಧನೆಯನ್ನು ನಾವು ಗಮನಿಸಬೇಕು. ಸಮಾಜಕ್ಕೆ ಇವರು ಕೊಟ್ಟಿರುವ ಆ ಸಾಧನೆ ಅದು ಅದ್ಭುತವಾಗಿರುವಂಥದ್ದು. 100 ಬಡ ವ್ಯಕ್ತಿಗಳಿಗೆ ತಾವೇ